ಬೆಂಗಳೂರಿನಲ್ಲಿ ಮೊನ್ನೆ ಕೌರಮಂಗಲದಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಏನು ನಡೆದಿತ್ತು ಅದರ ಇನ್ನಷ್ಟು ಸಿ ಸಿ ಟಿವಿ ದೃಶ್ಯಗಳು ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ ಅದರ ಜೊತೆಗೆ ಇನ್ನೊಂದು ಮಾಹಿತಿ ಸಿಕ್ಕಿದೆ ಏನಂದ್ರೆ ಆ ಪಿ ಜಿನಲ್ಲಿ ನಲ್ಲಿ ಇವರೆಲ್ಲ ವಾಸ ಇದ್ರಲ್ಲ ಬಿಂದು ಅವರೆಲ್ಲ ಇಶಿತಾ ಬಿಂದು ಆ ಪಿ ಜಿಯನ್ನೇ ಮನೆ ಮಾಡಿಕೊಂಡಿದ್ದಂತೆ ಕರುಣಾಸಾಗರ್ ಕರುಣಾಸಾಗರ್ ವಾರಕ್ಕೆ ಎರಡು ಮೂರು ದಿನ ಪಿ ಜಿಯಲ್ಲೇ ವಾಸ್ತವ್ಯ ಹೂಡ್ತಾ ಇದ್ರು ಯಾವ ಪಿ ಜಿ ಬಿಂದು ವಾಸವಾಗಿದ್ದ ಪಿ ಜಿಯಲ್ಲೇ ಕರುಣಾಸಾಗರ್ ಕೂಡ ಉಳ್ಕೊಳ್ತಾ ಇದ್ದ ಬಿಂದು ಅಂದರೆ ಕರುಣಾಸಾಗರ್ ಮದುವೆಯಾಗಬೇಕಿದ್ದ ಯುವತಿ ಅದೇ ಪಿ ಜಿಯಲ್ಲೇ ಈತನು ಕೂಡ ವಾರದಲ್ಲಿ ಎರಡು ಮೂರು ದಿನ ಇರ್ತಾ ಇದ್ದಂತೆ ಹೊಸೂರಲ್ವಾ ಹತ್ರ ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇದ್ದ ಆ ಪಿ ಜಿಯಲ್ಲೇ ಆತ ಉಳ್ಕೊಳ್ತಾ ಇದ್ದ ಆ ಪಿ ಜಿಯಲ್ಲೇ ಇಶಿತ ಬಿಂದು ಇವರೆಲ್ಲರೂ ಕೂಡ ವಾಸವಾಗಿದ್ದರು ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯ ಆಗಿದೆ ಅಂದರೆ ಒಂದೊಂದೇ 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 ಮಾಹಿತಿಗಳು ಹೊರಬರ್ತಾ ಇದೆ ಕರುಣಾಸಾಗರ್ ತಮಿಳ್ನಾಡಿನ ಡಿ ಎಂ ಕೆ ಶಾಸಕನ ಪುತ್ರನಾಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಆತನಿಗೇನು ಕೆಲಸ ಅನ್ನುವಂಥದ್ದಕ್ಕೆ ಈಗ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಕಳೆದ ವಾರ ಎರಡು ದಿನ ಕರುಣಾಸಾಗರ್ ಪಿ ಜಿಗೆ ಬಂದಿದ್ದ ಕಳೆದ ಎರಡು ವಾರ ಕಳೆದ ವಾರ ಎರಡು ದಿನ ಪಿ ಜಿಗೆ ಕರುಣಾಸಾಗರ್ ಬಂದಿದ್ದರು ಇಪ್ಪತ್ತ್ಮೂರನೇ ತಾರೀಕು ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಮಧ್ಯರಾತ್ರಿ ಬಂದು ಆಗಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಅಲ್ಲಿಂದ ಹೊರಟಿದ್ದ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಕೂಡ ಕರುಣಾಸಾಗರ್ ಪಿ ಜಿಗೆ ಬಂದು ಹೋಗಿದ್ದ ಬಿಂದು ಮೇಲಿನ ವ್ಯಾಮೋಹವೇ ಈ ಸಾವಿಗೆ ಕಾರಣವಾಯ್ತಾ ಪಬ್ಲಿಕ್ ಟಿ ವಿ ಬಳಿ ಅವರು ಬಂದು ಹೋದ ದೃಶ್ಯಗಳು ದೃಶ್ಯಗಳಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಬಿಂದು ವಾಸವಾಗಿದ್ದ ಪಿ ಜಿಯಿಂದ ಕರುಣಾಸಾಗರ್ ಹೋಗುತ್ತಿರುವಂತಹ ದೃಶ್ಯ ಆಗಸ್ಟ್ ಇಪ್ಪತ್ತ್ ಮೂರು ಮತ್ತು ಆಗಸ್ಟ್ ಇಪ್ಪತ್ತೆಂಟು ನೋಡಿ ಅದೇ ಕ್ಯೂ ತ್ರೀ ಕಾರ್ ವೈಟ್ ಕಲರ್ ಆಡಿ ಕ್ಯೂ ತ್ರೀ ಅದೇ ಕಾರಿನಲ್ಲಿ ಆತ ಓಡಾಡ್ತಾ ಇದ್ದ ಹೊಸೂರಿನಿಂದ ಬೆಂಗಳೂರಿಗೆ ಬೆಂಗಳೂರಿನಿಂದ ಹೊಸೂರಿಗೆ ಬಂದು ಹೋಗಿ ಮಾಡ್ತಾ ಇದ್ದ ಕಾರಣ ಏನು ಅಂತಂದರೆ ಬಿಂದು ಮೇಲಿದ್ದ ವ್ಯಾಮೋಹ ಆಕೆಯನ್ನು ನೋಡಲೆಂದೇ ಆತ ಪಿ ಜಿಗೆ ಬರ್ತಾ ಇದ್ದ ಅಷ್ಟೇ ಅಲ್ಲ ಪಿ ಜಿಯನ್ನೇ ಮನೆ ಮಾಡ್ಕೊಂಡು ಬಿಟ್ಟಿದ್ದ ವಾರದಲ್ಲಿ ಎರಡು ಮೂರು ದಿನ ಆತ ಅದೇ ಪಿ ಜಿಯಲ್ಲೇ ಉಳ್ಕೊಳ್ತಾ ಇದ್ದ ಅನ್ನೋದಕ್ಕೆ ನೋಡಿ ಆ ಎಲ್ಲೋ ಕಲರ್ ಟೀ ಶರ್ಟ್ ಆ ಎಲ್ಲೋ ಕಲರ್ ಟಿ ಶರ್ಟ್ ಹಾಕ್ಕೊಂಡು ಕಾರ ಹತ್ರ ಹೋಗ್ತಾ ಇದ್ರಲ್ಲ ಅವರೇ ಕರುಣಾಸಾಗರ್ ಡಿ ಎಂ ಕೆ ಪ್ರಕಾಶ್ ಡಿ ಎಂ ಕೆ ಎಮ್ ಎಲ್ ಎ ಪ್ರಕಾಶ್ ಅವರ ಪುತ್ರ ಇನ್ನು ಇದು ನೈಟ್ ಅನ್ನು ನೋಡ್ತಾ ಇದ್ದೀರ ರಾತ್ರಿ ಕೂಡ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ರಾತ್ರಿ ಆತ ಪಿ ಜಿಗೆ ಬಂದಿದ್ದು ಇಪ್ಪತ್ನಾಲ್ಕನೇ ತಾರೀಖು ಬೆಳಗ್ಗೆ ಪಿ ಜಿಯಿಂದ ಹೋಗಿದ್ದು ಇದು ಇಪ್ಪತ್ತೆಂಟನೇ ತಾರೀಕಿನ ದೃಶ್ಯ ನೀವೀಗ ನೋಡ್ತಾ ಇರೋದು ಆತ ಪಿ ಜಿಗೆ ಬಂದು ಹೋಗಿರುವಂತಹ ದೃಶ್ಯ ಇದೇನು ಹೇಳುತ್ತೆ ಅಂತಂದರೆ ಆ ಪಿ ಜಿ ಆಗಲಿ ಆ ರೋಡ್ಗಳಾಗಲಿ ಸಾಗರ್ಗೆ ಹೊಸದಾಗಿರಲಿಲ್ಲ ಆತ ತುಂಬ ಸರ್ತಿ ಈ ಪಿ ಜಿಗೆ ಬಂದು ಹೋಗಿದ್ದ ತುಂಬ ಸರ್ತಿ ಇವರೆಲ್ಲರೂ ಸೇರಿದ್ದಾರೆ ತುಂಬ ಸರ್ತಿ ಪಾರ್ಟಿನೂ ಮಾಡಿರಬಹುದು ಆದರೆ ಆಕ್ಸಿಡೆಂಟ್ ಅನ್ನೋದು ದಿನ ಪ್ರತಿದಿನ ಆಗಲ್ಲ ಆ್ಯಕ್ಸಿಡೆಂಟ್ ಆಗದೆ ವರ್ಷಕ್ಕೊಂದು ಸರ್ತಿ ಆ ರೀತಿ ಆಕ್ಸಿಡೆಂಟ್ ಮೊನ್ನೆ ಆಯಿತು ಎಲ್ಲರ ಪ್ರಾಣ ಪಕ್ಷಿ ಕೂಡ ಹಾರೋಯ್ತು ಆದರೆ ಒಂದೊಂದೇ ಒಂದೊಂದೇ ಮಾಹಿತಿಗಳ ಪ್ರಕಾರ ಕರುಣಾಸಾಗರ್ ಬೆಂಗಳೂರಿಗೆ ಆಗ್ಗಾಗ್ಗೆ ವಾರದಲ್ಲಿ ಎರಡು ಮೂರು ದಿನ ಬಂದು ಹೋಗ್ತಾ ಇದ್ದ ಅದೇ ಪಿ ಜಿಯಲ್ಲಿ ಉಳ್ಕೊಳ್ತಾ ಇದ್ದ ಬಿಂದು ಮೇಲಿನ ವ್ಯಾಮೋಹ ಬಿಂದುವನ್ನು ಮದುವೆ ಆಗಬೇಕು ಅಂತ ಕೂಡ ಆತ ಆಸೆ ಪಟ್ಟಿದ್ದ ಸೊ ಇದೆಲ್ಲವೂ ಕೂಡ ಈಗ ಬಂದಿರತಕ್ಕಂತಹ ಮಾಹಿತಿಗಳು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗು ಉಮೇಶ್ ಅವರಿಂದ ಪಡ್ಕೊಳ್ಳೋಣ ಉಮೇಶ್ ಈಗ ಅಪಘಾತವಾಗಿ ನಾಲ್ಕು ದಿನ ಆಗ್ತಾ ಬಂತು ನಾಲ್ಕು ದಿನಗಳಲ್ಲಿ ಕಲೆ ಹಾಕಿರ್ತಕ್ಕಂಥ ಮಾಹಿತಿ ಪೊಲೀಸರು ಈ ಕರುಣಾಸಾಗರ್ ಯಾರು ಯಾತಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾ ಇದ್ದ ಏನು ಮಾಡ್ತಾ ಇದ್ದ ಹೀಗೆ ಹಲವಾರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಅರವಿಂದ್ ಪ್ರಮುಖವಾಗಿ ಆಕ್ಸಿಡೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಂದು ಏನಿದ್ದಾರೆ ಬಿಂದು ಮುರುಗೇಶ್ ಮನೆ ಇದ್ದರೂ ಕೂಡ ಕೋರಮಂಗ್ಲದಲ್ಲಿ ಪಿ ಜಿಯಲ್ಲಿ ಉಳ್ಕೊಂಡಿದ್ರು ಅದು ಕೋರ್ಮಂಗಲ ಪಿ ಜಿ ಉಳ್ಕೊಂಡು ಪ್ರಮುಖ ಕಾರಣ ಅಂದರೆ ಕರುಣಾಸಾಗರ್ ಅಂತ ಹೇಳ್ತಾ ಇರುವಂಥದ್ದು ಕರುಣಾಸಾಗರ್ ಹೊಸೂರಿನ ಎಮ್ ಎಲ್ ಎ ಮಗ ಆಗಿದ್ದರೂ ಕೂಡ ಬಹುತೇಕ ಬೆಂಗಳೂರಿನಲ್ಲೇ ಇರ್ತಾ ಇದ್ದ ಅಂದರೆ ವಾರಕ್ಕೆ ಎರಡು ಮೂರು ದಿನಗಳ ಕಾಲ ಬಿಂದು ಜೊತೆಗೆ ಸುತ್ತಾಟ ಮಾಡುವಂಥದ್ದು ಅಲ್ಲಿ ಇಲ್ಲಿ ಪಾರ್ಟಿ ಮಾಡುವಂಥದ್ದು ಈ ಕೆಲಸನೇ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿ ಕಲೆಕ್ಟ್ ಮಾಡಿದರು ಈ ಸಂಬಂಧಪಟ್ಟ ಹಾಗೆ ಇದಕ್ಕೆ ಪುಷ್ಟಿ ನೀಡುವಂತೆ ಕಳೆದ ಇಪ್ಪತ್ತ್ ಮೂರನೇ ಪಿ ಜಿ ಬಳಿಯಂಥ ಒಂದು ಸಿ ಟಿ ವಿ ಲಭ್ಯವಾಗಿರುವಂಥದ್ದು ಅದರಲ್ಲಿ ಈ ಕರುಣಾಸಾಗರ ಮತ್ತು ಬಿಂದು ಅವತ್ತು ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಆ ಪಿ ಜಿ ಒಳಗಡೆ ಹೋಗುವಂಥದ್ದು ಈಚೆ ಬರುವಂಥದ್ದು ಮತ್ತು ಅವತ್ತು ರಾತ್ರಿ ಹತ್ತು ಗಂಟೆ ನಂತರದಲ್ಲಿ ಪಿ ಜಿ ಒಳಗಡೆ ಹೋದಂಥ ಕರುಣಾಸಾಗರಿಂದ ಮಾರನೇ ದಿವಸ ಹನ್ನೊಂದು ಗಂಟೆ ನಂತರದಲ್ಲಿ ಈ ಹೊರಗಡೆ ಬರುವಂಥದ್ದು ಅಂದರೆ ಇಬ್ಬರು ಇಬ್ಬರು ಒಟ್ಟಿಗೆ ಪಿ ಜಿಯಲ್ಲಿ ಇರ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕ್ಷ್ಯಗಳು ಸಿಕ್ಕಿರುವಂಥದ್ದು ಮತ್ತು ಪಿ ಜಿಯಲ್ಲೂ ಕೂಡ ಪಿ ಜಿ ಓನರ್ಗೂ ಕೂಡ ಬಿಂದು ಏನಿದ್ರು ಇವರು ನನ್ನ ಗಂಡ ಅಂತ ಕೂಡ ಹೇಳ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು ಅವ್ರ ಜೊತೆಗೆ ಸ್ನೇಹಿತರು ಯಾರಿದ್ರು ಅವ್ರಿಗೆಲ್ಲರೂ ಕೂಡ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಬಿಂದು ಹೇಳ್ಕೊಂಡಿದ್ಲು ಆದರೆ ಇವ್ರ ಮನೇಲಿ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಡಿಲೇ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಆ ಬಿಂದುನೇ ಸ್ವತಃ ಫ್ರೆಂಡ್ಸು ಮತ್ತು ಪಿ ಜಿ ಹತ್ರ ಹೇಳ್ಕೊಂಡಿರೋದ್ರ ಬಗ್ಗೆ ಸಾಕ್ಷಿಗಳಿದ್ದಾವೆ ಈ ಸಂಬಂಧಪಟ್ಟಾಗ ಪೊಲೀಸರು ಕೂಡ ಒಂದಷ್ಟು ಪ ಏನು ಬೇರೆ ಬೇರೆ ಕಡೆಗಳನ್ನ ಸಿ ಟಿ ವಿಗಳನ್ನ ಏನು ತಗೊ ತಗೊಂಡು ಅಲ್ಲಿ ಚೆಕ್ ಮಾಡಿದಂಥ ವೇಳೆಯಲ್ಲಿ ಇವರಿಬ್ಬರು ಒಟ್ಟೊಟ್ಟಿಗೆ ತಿರುಗಾಡ್ತಾ ಇದ್ದಿದ್ದಂಥದ್ದು ಬೇರೆ ಬೇರೆ ಕಡೆ ಪಾರ್ಟಿಗಳಿಗೆ ಹೋಗ್ತಿದ್ದಂಥದ್ದು ಜೊತೆಗೆ ಪಿ ಜಿಯಲ್ಲೇ ಬಹುತೇಕ ಅಂದರೆ ವಾರಕ್ಕೆ ಕನಿಷ್ಠ ಎರಡು ಮೂರು ದಿನಗಳ ಕಾಲ ಪಿ ಜಿಯಲ್ಲೇ ಕರುಣಾಸಾಗರ್ ಬಿಂದು ಇರ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಆ ಸಂದರ್ಭದಲ್ಲೇ ಇವರೆಲ್ಲನೂ ಈಗೇನು ಬೇರೆ ಏಳು ಜನ ಏನು ಸಾವನ್ನಪ್ಪಿದ್ದಾರೆ ಅವರೆಲ್ಲ ಕೂಡ ಅಲ್ಲೇ ಫ್ರೆಂಡ್ಸ್ ಆಗಿದ್ದಂಥದ್ದು ಇವರೆಲ್ಲ ಒಟ್ಟಿಗೆ ಮೊನ್ನೆ ಪಾರ್ಟಿಗೆ ಹೋದಂಥ ವೇಳೆಯಲ್ಲಿ ಈ ಅವಘಡ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವಂಥದ್ದು ಈಗಾಗಲೇ ಪೊಲೀಸರು ಬೇರೆ ಬೇರೆ ಅಂಗಲಲ್ಲೂ ಕೂಡ ಏನು ತನಿಖೆ ಮಾಡ್ತಾ ಇರೋದ್ರಿಂದ ಘಟನೆಗೆ ಪ್ರಮುಖ ಕಾರಣ ಏನು ಎಲ್ಲಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿಬೇಕಾಗಿದೆ ಅರವಿಂದ್ ಈಗ ಅಪಘಾತವಾದ ದಿನದಿಂದ ಇಲ್ಲಿಯ ತನಕ ಉಮೇಶ್ ಬರೀ ಕರುಣಾಸಾಗರ್ ಇಶಿತಾ ಮತ್ತು ಬಿಂದು ಇವ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇವರ ಸಿ ಸಿ ಟಿ ವಿ ಫುಟೇಜ್ ಸಿಗ್ತಾ ಇದೆ ಆದರೆ ಅಲ್ಲಿ ಸತ್ತಿದ್ದು ಒಟ್ಟು ಏಳು ಜನ ಉಳಿದವರ ಬಗ್ಗೆ ಹೆಚ್ಚಿನ ಮಾಹಿತಿನೇ ಸಿಕ್ಕಿಲ್ಲ ಅಂತ ಅನಿಸ್ತಾ ಇಲ್ವಾ ಉಮೇಶ್ ಅರವಿಂದ್ ಪ್ರಮುಖವಾಗಿ ಇಲ್ಲಿ ಪಿ ಜಿ ಬಳಿ ಅಂದರೆ ಬಿಂದು ಮತ್ತು ಇಶಿತಾ ಏನಿದ್ರು ಅವರಿಬ್ಬರು ಒಟ್ಟಿಗೆ ಒಂದೇ ಇದ್ದರು ಅಲ್ಲಿಗೆ ಕರುಣಾಸಾಗರ್ ಹೆಚ್ಚಾಗಿ ಪಿ ಜಿ ಬಳಿ ಇದ್ದ ಕಾರಣಕ್ಕಾಗಿ ಇವರು ಮೂವರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಕಲೆಕ್ಟ್ ಮಾಡ್ತಾ ಇರುವಂಥದ್ದು ಉಳಿದ ಈ ನಾಲ್ಕು ಜನ ಏನಿದ್ರು ಅವರು ಇವರು ಫ್ರೆಂಡ್ಸ್ ಆಗಿರೋದ್ರಿಂದ ಅವ್ರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ರು ಕೆಲಸ ಮಾಡಿದ ನಂತರದಲ್ಲಿ ಯಾವಾಗ ಇವರು ತುಂಬ ಏನು ಪಾರ್ಟಿಗಳ ಯಾವತ್ತು ಇರ್ತಾ ಇತ್ತು ಅಥವಾ ಎಲ್ಲ ಸುತ್ತಾಟಕ್ಕೆ ಹೋಗಬೇಕಾಗಿತ್ತು ಅವತ್ತು ಮಾತ್ರ ಇವ್ರ ಜೊತೆಗೆ ಸೇರ್ಕೊತಾ ಇದ್ದಿದ್ದು ಉಳಿದಂತೆ ಇವರು ಮೂವರೇ ಹೆಚ್ಚಾಗಿ ಸಂಪರ್ಕದಲ್ಲಿದ್ದಿದ್ದು ಬ ಇದ್ದಿದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥ ಅದರಲ್ಲೂ ಪ್ರಮುಖವಾಗಿ ಬಿಂದು ಮತ್ತು ಕರುಣಾಸಾಗರ್ ಎಂದರು ಅವರೇ ಹೆಚ್ಚಾಗಿ ಓಡಾಟ ಮಾಡ್ತಾ ಸಾಮಾನ್ಯವಾಗಿ ನಾವು ನೋಡಿದಂಥ ವೇಳೆಯಲ್ಲಿ ಲೇಡೀಸ್ ಪಿ ಜಿಗಳಿಗೆ ಜೆಂಟ್ಸ್ ಎಂಟ್ರಿ ಇರೋದಿಲ್ಲ ಆದರೆ ಈ ಕೋರಮಂಗಲದ ಪಿ ಜಿಯಲ್ಲಿ ಜೆಂಟ್ಸ್ ಕೂಡ ಎಂಟ್ರಿ ಆಗಿರುವಂಥದ್ದು ಇಡೀ ರಾತ್ರಿ ಒಂದು ಪಿ ಜಿಯಲ್ಲಿ ಲೇಡೀಸ್ ಜೊತೆಗೆ ಆ ಕರುಣಾಸಾಗರ್ ಇರ್ತಾನೆ ಅಂದರೆ ಅಲ್ಲಿನ ಪಿ ಜಿಗಳು ಯಾವ ರೀತಿ ಅಲೋವ್ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ ಆದರೆ ಇದೇನು ಹಸ್ಬೆಂಡ್ ಅಂತ ಹೇಳಿದ್ದು ಕಾರಣಕ್ಕಾಗಿ ಅಲೋವ್ ಮಾಡಿದ್ರು ಅನ್ನೋದು ಒಂದು ಮತ್ತೊಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗುವಂಥದ್ದು ಹಾಗಾಗಿ ಇವರು ಪದೇ ಪದೇ ಪಾರ್ಟಿ ಮಾಡ್ತಿದ್ರು ಅಥವಾ ಪಿ ಜಿ ಬಳಿ ಕರುಣಾಸಾಗರ್ ಬಹುತೇಕ ವಾರಕ್ಕೆ ಎರಡು ಮೂರ್ ದಿವಸ ಪಿ ಜಿಯಲ್ಲೇ ಇರ್ತಾ ಇದ್ದ ಅಥವಾ ಒಳಗಡೆ ಹೋಗ್ತಿದ್ದ ಮತ್ತೆ ರಾತ್ರಿ ಲೇಟ್ ನೈಟ್ ವಾಪಸ್ ಬಿಂದು ಜೊತೆಗೆ ಹೊರಗಡೆ ಈ ರೀತಿ ಎಲ್ಲ ನೋಡಿದ್ರು ಕೂಡ ಗಂಡ ಅನ್ನೋ ಕಾರಣಕ್ಕೆ ಅವರು ಪಿ ಜಿಯಲ್ಲಿ ಅನ್ನೋದು ಒಂದು ಪ್ರಶ್ನೆ ಈಗ ಕಾಡ್ತಾ ಇದ್ರ ಜೊತೆಗೆ ಪೊಲೀಸರಿಗೆ ಮಾಹಿತಿ ಇರೋ ಪ್ರಕಾರ ಬಹುತೇಕ ಇವರಿಬ್ರು ಒಟ್ಟೊಟ್ಟಿಗೆ ಪಾರ್ಟಿಗಳು ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಈಗಾಗಲೇ ಕಲೆಕ್ಟ್ ಮಾಡಿರುವಂತದ್ದು ಅರವಿಂದ್ ಓಕೆ ಉಮೇಶ್ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಸೊ ಅಲ್ಲಿಗೆ ಕರುಣಾಸಾಗರ್ ಮತ್ತು ಬಿಂದು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರು ಹಾಗಾಗಿ ಆತ ಪದೇ ಪದೇ ಪಿ ಜಿಗೆ ಬಂದು ಹೋಗ್ತಾ ಇದ್ದ ಪಿ ಜಿನಲ್ಲೇ ಉಳ್ಕೋತಾ ಇದ್ದ ವಾರದಲ್ಲಿ ಎರಡು ಮೂರು ದಿನ ತಮಿಳುನಾಡಿನಿಂದ ಆತ ಬೆಂಗಳೂರಿಗೆ ಬರ್ತಾ ಇದ್ದ ಈ ಎಲ್ಲ ಮಾಹಿತಿಗಳು ಕೂಡ ಕರುಣಾಸಾಗರ್ ಬಗ್ಗೆ ಹೆಚ್ಚೆಚ್ಚಾಗಿ ಗೊತ್ತಾಗ್ತಾ ಇದೆ ಎಲ್ಲ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕರುಣಾಸಾಗರ್ರೇ ಕಾರನ್ನು ಓಡಿಸ್ತಾ ಇದ್ದದ್ದು ಅನ್ನೋದು ಕನ್ಫರ್ಮ್ ಆಗಿದೆ ಹಾಗಾಗಿ ಈಗ ಪೊಲೀಸರಿಗೆ ಬೇಕಾಗಿರೋ ಮಾಹಿತಿ ಕರುಣಾಸಾಗರ್ ಬಗ್ಗೆ ತಿಳ್ಕೊಬೇಕಾಗಿತ್ತು ಆತ ಪಾರ್ಟಿಗಳು ಮಾಡ್ತಾ ಇದ್ದ ಅವತ್ತಿನ ದಿನ ಕುಡಿದಿದ್ದ ಇಲ್ವಾ ಇವೆಲ್ಲ ಮಾಹಿತಿಯನ್ನು ಪೊಲೀಸರು ಒಂದೊಂದಾಗಿ ಒಂದೊಂದಾಗಿ ದಿನಗಳು ಕಳೆಯುತ್ತಾ ಸಿ ಟಿ ವಿ ಫುಟೇಜ್ಗಳು ಸಿಗ್ತಾ ಹೋಗ್ತಾ ಇದೆ ಅದರ ಬಗ್ಗೆ ಎವಿಡೆನ್ಸ್ಗಳು ಸಿಗ್ತಾ ಇದೆ ಈ ಎಲ್ಲ ಮಾಹಿತಿಯನ್ನು ಕೂಡ ಬಿ ರಿಪೋರ್ಟ್ ಹಾಕಬೇಕಾದ್ರೆ ಗೊ ಇವೆಲ್ಲವೂ ಕೂಡ ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಇವರು ಮಾಹಿತಿಯನ್ನು ಸಲ್ಲಿಕೆ ಮಾಡಬೇಕಾದ್ರೆ ಈ ಎಲ್ಲ ಡೀಟೇಲ್ಸನ್ನು ಅವರು ಕೊಡಬೇಕಾಗುತ್ತೆ ಪೊಲೀಸರು ಹಾಗಾಗಿ ಈಗ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಅದರ ಪ್ರಕಾರ ಕಳೆದ ವಾರ ಕೂಡ ಎರಡು ದಿನ ಪಿ ಜಿಗೆ ಬಂದಿದ್ದ ಕರುಣಾಸಾಗರ್ ಅಂತ ಗೊತ್ತಾಗಿದೆ ಆಗಸ್ಟ್ ಇಪ್ಪತ್ತ್ಮೂರು ಮತ್ತು ಆಗಸ್ಟ್ ಇಪ್ಪತ್ತೊಂದು ಇಪ್ಪತ್ತೆಂಟನೇ ತಾರೀಕು ಬಂದವನು ಒಂದಿನ ಎರಡು ದಿನ ಮೂರು ದಿನ ಅಲ್ಲೇ ಉಳಿತಾಯಿದ್ದ ಬಿಂದುವನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದ ಮತ್ತು ಆ್ಯಕ್ಸಿಡೆಂಟ್ ಆದ ಕಾರನ್ನೇ ಆತ ತರ್ತಾ ಇದ್ದ ಯಾವಾಗಲೂ ಆರ್ ಡಿ ಕ್ಯೂ ತ್ರೀ ಅದು ಬೆಂಗಳೂರು ರಿಜಿಸ್ಟ್ರೇಷನ್ ಕಾರೇನೆ ಹಾಗಾಗಿ ಅದೇ ಕಾರನ್ನು ಹೆಚ್ಚಾಗಿ ಬಳಸ್ತಾ ಇದ್ದ ಪಿ ಜಿನಲ್ಲಿ ಇವರೆಲ್ಲರೂ ಕೂಡ ಸ್ನೇಹಿತರು ಒಟ್ಟು ಈ ಏಳು ಜನ ಏನಿದ್ದಾರೆ ಇವರೆಲ್ಲರೂ ಕೂಡ ಪಿ ಜಿಯಲ್ಲಿ ಸ್ನೇಹಿತರಾಗಿದ್ದರು ಸೊ ಹಾಗಾಗಿ ಆವತ್ತಿನ ದಿನ ಎಲ್ರಿಗೂ ಪಾರ್ಟಿ ಕೊಡೋದಕ್ಕೆ ಆತ ಕರ್ಕೊಂಡು ಹೋಗಿದ್ದಾನೆ ಅದರಲ್ಲಿ ಪ್ರಮುಖವಾಗಿ ಬಿಂದು ಮತ್ತು ಇಶಿತಾ ಅವರೇ ಅವತ್ತು ಹೋಗಿ ಮದ್ಯ ಖರೀದಿಯನ್ನು ಮಾಡ್ಕೊಂಡು ಬಂದಿದ್ದರು ಹೊರಗಡೆ ಎಲ್ಲೋ ಕಾರ್ನಲ್ಲೇ ಕೂತ್ಕೊಂಡು ಪಾರ್ಟಿಯನ್ನು ಮಾಡಿದ್ದಾರೆ ಪಾರ್ಟಿಯನ್ನು ಮಾಡಿಕೊಂಡು ವಾಪಸ್ಸು ಸುತ್ತಾಡಿದ್ದಾರೆ ಆ ಸಂದರ್ಭದಲ್ಲಿ ಅತಿ ವೇಗವಾಗಿ ಕಾರು ಚಾಲನೆ ಮಾಡಿ ಕೊನೆಗೆ ಕಂಟ್ರೋಲ್ ಸಿಗದೆ ಆ್ಯಕ್ಸಿಡೆಂಟ್ ಆಯಿತು ಆ ಆ್ಯಕ್ಸಿಡೆಂಟ್ನಲ್ಲಿ ಈ ಏಳು ಜನ ಮೃತಪಟ್ಟರು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಸೊ ಒಂದು ವಿಚಾರ ಮಾತ್ರ ಕನ್ಫರ್ಮ್ ಕರುಣಾಸಾಗರ್ಗೆ ಬೆಂಗಳೂರು ಹೊಸದಲ್ಲ ಬೆಂಗಳೂರು ಮತ್ತು ಕೋರಮಂಗಲದ ರಸ್ತೆಗಳು ಕೂಡ ಹೊಸದಲ್ಲ ಆ ಪಿ ಜಿ ಹತ್ತಿರ ಆ ರೋಡ್ನಲ್ಲಿ ಏಯ್ಟಿ ಫೀಟ್ ರೋಡ್ನಲ್ಲಿ ಆತ ತುಂಬ ಸರ್ತಿ ಓಡಾಡಿದ್ದಾನೆ ಆತನಿಗೆಲ್ಲ ಗೊತ್ತಿತ್ತು ಎಲ್ಲಿ ಸರ್ಕಲ್ ಇದೆ ಎಲ್ಲಿ ಸಿಗ್ನಲ್ ಇದೆ ಎಲ್ಲಿ ಲೆಫ್ಟ್ ಟರ್ನ್ ಇದೆ ಎಲ್ಲಿ ರೈಟ್ ಟರ್ನ್ ಇದೆ ಎಲ್ಲ ಗೊತ್ತಿತ್ತು ಆದರೆ ಅನ್ಫಾರ್ಚುನೇಟ್ಲಿ ಕಾರು ಕಂಟ್ರೋಲ್ ಕಳ್ಕೊಂಡಾಗ ವಿಪರೀತ ಸ್ಪೀಡ್ನಲ್ಲಿ ಇದ್ದಂತಹ ಕಾರಣದಿಂದ ಆತ ಕಂಟ್ರೋಲ್ಗೆ ಸಿಗದೇನೆ ಆಕ್ಸಿಡೆಂಟ್ ಆಯಿತು ನಲ್ಲಿ ಅವರೆಲ್ಲರೂ ಕೂಡ ಮೃತಪಟ್ಟರು ಅಂತಕ್ಕಂಥ ಮಾಹಿತಿ ಈಗಾಗಲೇ ಎಲ್ಲರ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ ಎಲ್ಲರ ದೇಹವನ್ನು ಅಂತ್ಯ ಸಂಸ್ಕಾರ ಕೂಡ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಈಗಾಗಲೇ ಆದರೂ ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಏನೋ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಅಂಶ ಸಿಗಬಹುದು ಒಂದು ಎಳೆ ಸಿಗಬಹುದು ಅನ್ನೋ ಆಸೆ ಪೊಲೀಸರದ್ದು ಹಾಗಾಗಿ ತನಿಖೆಯನ್ನು ಕೂಡ ಇನ್ನು ಮುಂದುವರಿಸ್ತಾ ಇದ್ದಾರೆ